ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ಒಂದು ವಿಶೇಷವಾದ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಹಾಗೆಯೇ ಯಾವ ಸ್ಥಳದಲ್ಲಿ ಯಾವೆಲ್ಲ ದಿವಸಗಳಲ್ಲಿ ನೀವು ಮಾಡ್ಬೋದು ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಈ ಒಂದು ಪೂಜೆ ಮಾಡಬೇಕು ಅಂತಂದರೆ ಅಂದರೆ ಈ ದೀಪಾರಾಧನೆ ಮಾಡಬೇಕು ಅಂತಂದರೆ ಮೊದಲು ನಾವು ರಂಗೋಲಿ ಹಾಕೋಬೇಕು ನಿಮ್ಮಲ್ಲಿ ಯಾವುದೇ ಒಂದು ವಿಶೇಷ ರಂಗೋಲಿಯೂ ಸಹ ನೀವು ಹಾಕ್ಕೋಬೋದು ಇವತ್ತು ನಿಮಗೆ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಂಡಿದ್ದೇನೆ ಅದನ್ನು ನಾನು ನೆಲದ ಮೇಲೆ ತೋರಿಸ್ತಾ ಇದ್ದೇನೆ ಯಾಕೆ ಅಂತಂದರೆ ನೀವು ಈ ದೀಪಾರಾಧನೆಯನ್ನು ತುಳಸಿಯ ಒಂದು ಪಾಟ್ ಮುಂದೆ ಅಂದ್ರೆ ತುಳಸಿಯ ಗಿಡದ ಮುಂದೆ ನೀವು ಈ ದೀಪಾರಾಧನೆ ಮಾಡಿದ್ರೆ ಒಳ್ಳೇದು ಹಾಗೇನೆ ಇದನ್ನು ನೀವು ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾಗಿ ಈ ದೀಪಾರಾಧನೆ ಮಾಡಬಹುದು ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ದಿನನಿತ್ಯ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಒಂದು ಪಕ್ಷದಲ್ಲಿ ನಿಮಗೆ ದಿನನಿತ್ಯ ಮಾಡೋದಕ್ಕೆ ಆಗದೇ ಇದ್ದಾಗ ಕೂಡ ನೀವು ವಿಶೇಷ ದಿನಗಳಲ್ಲಿ ಸಹ ಮಾಡಬಹುದು ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ನಾನು ರಂಗೋಲಿ ಮೇಲೆ ಅಕ್ಷತೆ ಹಾಕಿದ್ದೇನೆ ನಂತರ ಒಂದು ಇತ್ತಾಳೆ ಪ್ಲೇಟ್ ಇಟ್ಕೊಂಡಿದ್ದೇನೆ ಅದರ ಮೇಲೆ ಐದು ಬೆಳೆದೆಲ್ಲೇ ಇಡ್ತಾ ಇದ್ದೇನೆ ಐದು ಬೆಳೆದೆಲ್ಲೆಗೂ ಬೆಳೆದೆಲ್ಲೆಗೂ ಕೂಡ ನಾನು ಅರಿಶಿಣ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಆ ವಿಳೆದೆಲೆಯ ಮಧ್ಯೆ ನಾವು ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ಒಂದು ದೀಪವನ್ನು ತೆಗೆದುಕೋಬೇಕು ಯಾವ ದೀಪ ಆದರೂ ಪರವಾಗಿಲ್ಲ ಒಂದು ದೀಪವನ್ನು ತೆಗೆದುಕೋಬೇಕಾಗುತ್ತೆ ಆ ದೀಪವನ್ನು ತೆಗೆದುಕೊಂಡು ನಾವು ವಿಳೆದೆಲೆಯ ಮಧ್ಯೆ ಇಡಬೇಕು ಅದರ ನಂತರ ನಾವು ಹೂವಿನಿಂದ ಅಲಂಕಾರ ಮಾಡಬೇಕು ನಾನು ನಿಮಗೆ ನಿಮಗೆ ನೆಕ್ಸ್ಟ್ ಈಗ ಮುನ್ನೂರ ಅರವತ್ತೈದು ಬತ್ತಿ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇದು ಈಗ ಸಾಮಾನ್ಯವಾಗಿ ಪ್ರತಿ ಒಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಸಿಗದೆ ಹೋದರೂ ಪರವಾಗಿಲ್ಲ ನೀವೇ ಅದನ್ನು ಮನೆಯಲ್ಲೂ ಕೂಡ ನೀವು ರೆಡಿ ಮಾಡ್ಕೋಬೋದು ನೋಡಿ ದೀಪಕ್ಕೆ ನಾವು ಮೊದಲು ಶ್ರೀಗಂಧ ಹಚ್ಚಿ ಅದರ ನಂತರ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಮುನ್ನೂರ ಅರವತ್ತೈದು ಬತ್ತಿ ಅಂದರೆ ಈ ರೀತಿ ಇರುತ್ತೆ ನೋಡಿ ಈ ಬತ್ತಿಯ ದೀಪಾರಾಧನೆ ಮಾಡಬೇಕು ಅಂತಂದರೆ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಇದನ್ನು ಒಂದು ಸ್ವಲ್ಪ ಮ ಮುಂಚಿತವಾಗಿ ನೀವು ಎಣ್ಣೆಯಲ್ಲಿ ಇದನ್ನ ನೆನೆಸಿಟ್ಟು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಆಗ ಏನಾಗುತ್ತೆ ಅಂದರೆ ಅದು ಎಣ್ಣೆ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬತ್ತಿ ಉರಿಯುತ್ತೆ ಆದರೆ ನಾನು ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಹಾಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈ ರೀತಿ ಇರುತ್ತೆ ಮುನ್ನೂರ ಬತ್ತಿ ಅಂತಂದರೆ ಇದನ್ನು ನೀವು ವಿಶೇಷವಾಗಿ ಸೋಮವಾರ ಕಾರ್ತಿಕ ಸೋಮವಾರದ ಸಹ ಮಾಡಿದ್ರೆ ತುಂಬಾ ವಿಶೇಷವಾಗಿರುತ್ತೆ ಹಾಗೆಯೇ ನಿಮಗೆ ದಿನನಿತ್ಯ ಮಾಡೋದಕ್ಕೆ ಆಗದೇ ಇದ್ದಾಗ ನೀವು ಕಾರ್ತಿಕ ಸೋಮವಾರ ಆಮೇಲೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಮಂಗಳವಾರ ಶುಕ್ರವಾರ ಜೊತೆಯಲ್ಲಿ ನೆಕ್ಸ್ಟ್ ಈಗ ಗೌರಿ ಹುಣ್ಣಿಮೆ ಬರ್ತಾ ಇದೆ ಗೌರಿ ಹುಣ್ಣಿಮೆ ದಿವಸ ಕೂಡ ನೀವು ವಿಶೇಷವಾಗಿ ನೀವು ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಮಾಡ್ಬೋದು ಅದ್ರ ಜೊತೆಯಲ್ಲಿ ಇನ್ನೇನು ತುಳಸಿಯ ವಿವಾಹ ಪ್ರಾರಂಭವಾಗುತ್ತೆ ನೆಕ್ಸ್ಟು ಸೋಮವಾರ ಮಂಗಳವಾರ ಬರುವಂಥದ್ದು ಸೋಮವಾರ ನೀವು ಈ ಪೂಜೆ ಮಾಡಬೇಕಾದ್ರೆ ಆವತ್ತಿನ ದಿವಸನೂ ಕೂಡ ನೀವು ವಿಶೇಷವಾಗಿ ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಮಾಡಿದ್ರೆ ನಿಮಗೆ ಒಂದು ವಿಶೇಷ ಫಲ ಸಿಗುತ್ತೆ ಹಾಗೆಯೇ ನೀವು ದಿನನಿತ್ಯ ಕಾರ್ತಿಕ ಮಾಸದಲ್ಲಿ ತುಳಸಿಯ ಪೂಜೆ ಮಾಡಬೇಕಾದ್ರೆ ಅಂದರೆ ತುಳಸಿಯ ಗಿಡದ ಬಳಿ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ದಿನನಿತ್ಯ ಹಚ್ಚಬೇಕು ಅದು ತುಂಬಾ ನಿಮಗೆ ಶುಭ ಫಲ ಸಿಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅದು ಕೂಡ ಅವಾಯ್ಡ್ ಆಗುತ್ತೆ ಜೊತೇಲಿ ಮನೆಯಲ್ಲಿ ಲಕ್ಷ್ಮೀ ವಾಸ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ತುಳಸಿಯ ಕಟ್ಟೆ ಹತ್ರ ನೀವು ದಿನ ದಿನನಿತ್ಯನೂ ಕೂಡ ಎರಡು ಒಂದು ತುಪ್ಪದ ದೀಪವನ್ನು ಹಚ್ಚಿಡಿ ಮಣ್ಣಿನ ದೀಪ ಹಚ್ಚಿದ್ರೂ ಪರವಾಗಿಲ್ಲ ಮಣ್ಣಿನ ದೀಪವೇ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ನಾನು ನಿಮಗೆ ಅದರಲ್ಲೇ ತಿಳಿಸ್ಕೊಡ್ತಾ ಇದ್ದೇನೆ ಈ ಮುನ್ನೂರ ಅರವತ್ತೈದು ಬತ್ತಿ ದಿನನಿತ್ಯ ಹಚ್ಚಿದ್ರು A, niwi, awful, worries, klimi, filter, olene, ೂ ಒಳ್ಳೇದೇನೆ ಇಲ್ಲ ಅಂತಂದರೆ ಈಗ ಈಗಾಗಲೇ ನಿಮಗೆ ವಿಶೇಷ ದಿನಗಳು ತಿಳಿಸ್ಕೊಟ್ಟಿದ್ದೇನೆ ಆ ದಿನಗಳಲ್ಲಿ ನೀವು ಈ ಒಂದು ಬತ್ತಿಯ ದೀಪಾರಾಧನೆ ಮಾಡ್ಬೋದು ಈ ದೀಪಾರಾಧನೆ ಮಾಡೋದಕ್ಕೋಸ್ಕರ ನೀವು ಒಂದು ವಿಶೇಷವಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೋಬೋದು ತುಪ್ಪ ಉಪಯೋಗಿಸ್ಕೋಬೋದು ಹಾಗೆಯೇ ಎಳ್ಳೆಣ್ಣೆ ಸಹ ಉಪಯೋಗಿಸ್ಕೋಬೋದು ನಾನು ಇವತ್ತು ನಿಮಗೆ ಎಳ್ಳೆಣ್ಣೆಯಲ್ಲಿ ನಿಮಗೆ ದೀಪಾರಾಧನೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈ ದೀಪಾರಾಧನೆ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ನಾವು ತುಳಸಿ ಪೂಜೆ ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಹಾಗಾಗಿ ನೀವು ಅರ್ಲಿ ಮಾರ್ನಿಂಗ್ ಈ ದೀಪಾರಾಧನೆ ಮಾಡ್ಬೋದು ಒಂದು ಪಕ್ಷ ಆ ಟೈಮಲ್ಲಿ ನಿಮಗೆ ಆಗದೆ ಹೋದಾಗ ನೀವು ಸಂಜೆ ವಸ್ ಹೊತ್ತು ಸೂರ್ಯಾಸ್ತ ಆದ ನಂತರ ನೀವು ಈ ಒಂದು ವಿಶೇಷವಾದ ದೀಪಾರಾಧನೆ ಮಾಡಿ ಹಾಗೆಯೇ ಈ ದೀಪಾರಾಧನೆ ಮಾಡಿದ ನಂತರ ನೀವು ಅದನ್ನು ಹಾಗೆ ಬಿಸಾಕೋದಕ್ಕೆ ಹೋಗಬೇಡಿ ಅದು ಏನಾಗುತ್ತೆ ಅಂತಂದರೆ ಆ ದೀಪದ ಆ ದೀಪದೊಳಗೆ ನೀವು ಹಾಕಿರುವಂಥ ಮುನ್ನೂರ ಅರವತ್ತೈದು ಬತ್ತು ಬತ್ತಿನೂ ಸುಟ್ಟು ಬೂದಿಯಾಗಿರುತ್ತೆ ಅದನ್ನು ನೀವು ನೀರಿನಲ್ಲಿ ಕರಗಿಸಿ ಯಾವುದಾದ್ರೂ ಒಂದು ಗಿಡಗಳಿಗೆ ಹಾಕಿ ಹಾಗೇ ಬಿಸಾಕೋದಕ್ಕೆ ಹೋಗಬೇಡಿ ಅದ್ರ ಜೊತೆ ಅದ್ರ ಕೆಳಗೆ ಹಾಕಿರುವಂಥ ರಂಗೋಲಿನೂ ಅಷ್ಟೇ ನೀವು ಅದನ್ನು ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ಆ ರಂಗೋಲಿ ಹಿಟ್ಟನ್ನು ಸಹ ಗಿಡಗಳಿಗೆ ಹಾಕಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಹಾಗೆ ಯಾವ ದಿನಗಳಲ್ಲಿ ಮಾಡಿದ್ರೆ ನಿಮಗೆ ವಿಶೇಷ ಫಲ ಸಿಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು